ಅಷ್ಟು ಸ್ಟೈಲಿಶ್ ಆಗಿ ಡ್ರೆಸ್ ಹಾಕೊಂಡು ಅದೇ ತರ ಒಂದು ಬ್ಯಾಗ್ ಇಟ್ಕೊಂಡು ಹಳೆ ಕಾಲದ ಬ್ಯಾಗ್ ತರ ಅದನ್ನೇ ಕೇಳಿದೆ ಸರ್ ಏನ್ ಸರ್ ಇದು ಅಂತ. ಸೊ ಆ ಕಂಪ್ಲೀಟ್ ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಅದು. ಅದು ನೀವು ಸಿನಿಮಾಲೆ ಕಾದ್ ನೋಡ್ಬೇಕಾಗುತ್ತೆ. ಸೊ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇದೊಂದು ತುಂಬಾ ಡಿಫ್ರೆಂಟ್ ಲುಕ್ ನನಗೂ ಕೂಡ. ಒಂದು ಅವ್ರು ಅದನ್ನೇ ಹೇಳ್ತಾರೆ ಚಿಕ್ಕಪ್ಪ ಯಾವಾಗ್ಲೂ ಇನ್ನೋಸೆನ್ಸ್ ಮೈಂಟೈನ್ ಮಾಡು ಅಂತ. ಅದು ನಾನು ಅದಕ್ಕೆ ಸರೆಂಡರ್ ಆಗ್ಬಿಡ್ತೀನಿ. ಡೈರೆಕ್ಟರ್ ಸರ್ ಏನೇ ಹೇಳಿದ್ರು, ನಾನು ನನ್ನ ಐಡಿಯಾಸ್ ಏನಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ಚಿಕ್ಕ ಚಿಕ್ಕದು, ಸರ್ ಹಿಂಗೆ ಮಾಡೋದು ಹಂಗಿರುತ್ತೆ ಚೆನ್ನಾಗಿರುತ್ತೆ ಅಂತ. ಬಟ್ ಅಲ್ಟಿಮೇಟ್ ಅವರೇ ಸರ್ ಹಿಂಗೆ ಬೇಕು, ನಾನು ಹಿಂಗೆ ತೆಗಿತೀನಿ ಅಂತ ಅಂದ್ಕೊಳ್ಳೆ. ನಾನು ಸರೆಂಡರ್ ಮೈ ಸೆಲ್ಫ್. ಅದಕ್ಕೆ ಚಿಕ್ಕಪ್ಪ ಹೇಳ್ತಾರೆ ಇನ್ನೋಸೆನ್ಸನ್ನು ಕ್ಯಾರಿ ಮಾಡಿ ನೀನು ಸಿನಿಮಾಲಿ, ಯಾಕಂದರೆ ಜನ ನಿಮ್ದು ಫೇಸಲ್ಲೇ ಕಂಡುಹಿಡಿದ್ಬಿಡ್ತಾರೆ ನೀನು ಒಂದು ಆರ್ಟಿಸ್ಟ ಇಲ್ವಾ ಅಂತ, ಆ ಇನ್ನೋಸೆನ್ಸ್ ಇದ್ರೆ. ಸೊ ಇನ್ನೋಸೆಂಟ್ ಪ್ಯೂರಿಟಿ ಇದ್ರೆ ನಾನು ಎಲ್ಲದಕ್ಕೂ ಬ್ಲೆಂಡ್ ಆಗ್ಬಿಡ್ತೀನಿ. ಬರೀ ಒಂದು ಹೀರೋ ಅಂತಲ್ಲ, ಎಲ್ಲ ಥರ ಕ್ಯಾರೆಕ್ಟರ್ಸ್ಗೂ, ಎಲ್ಲ ಥರ ಆರ್ಟಿಸ್ಟ್ಗೂ, ಪ್ರತಿಯೊಂದು ಸೀನ್ಗೂ ನಾನು ಬ್ಲೆಂಡ್ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ, ಅದು ನನಗೆ ಹೇಳ್ಕೊಡ್ತಾನೆ ಬಂದಿದ್ದಾರೆ. ಏನಂದರೆ ಒಂದು ಪ್ಯೂರ್ ಆತ್ಮ ಆಗ್ಬಿಡು, ಅದೇನಿದ್ರು ನೀನು ಕರ್ಕೊಂಡು ಹೋಗುತ್ತೆ, ದೇವ್ರು ನೀನು ಕರ್ಕೊಂಡು ಹೋಗ್ತಾನೆ ಕರೆಕ್ಟ್ ದಾರಿಲಿ ಅಂತ. ಸೊ ದಟ್ ಈಸ್ ಮೈ ಪಾಲಿಸಿ.